ನಮಸ್ಕಾರ ವೀಕ್ಷಕರೇ, ಇದು ವಿಟಿವಿ ಕನ್ನಡ, ಇದು ನಿಮ್ಮದೇ ಚಾನೆಲ್. ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೂ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ನಮಸ್ಕಾರ. ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಟಿವಿ ಕನ್ನಡದ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೆಯ ರಾಶಿ ಮೇಷರಾಶಿ. ಕಾರ್ಯಕ್ರಮದಲ್ಲಿ ಎರಡನೆಯ ರಾಶಿ ವೃಷಭ ರಾಶಿ. ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೂರನೆಯ ರಾಶಿ ಮಿಥುನ ರಾಶಿ. ಭವಿಷ್ಯ ಕಾರ್ಯಕ್ರಮದಲ್ಲಿ ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ. ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮುಂದಿನ ರಾಶಿ ಸಿಂಹ ರಾಶಿ. ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ.
ವಿಚಾರಗಳನ್ನು ನಿಮಗೆ ತಿಳಿಸಬೇಕಾಗಿತ್ತು ವೀಕ್ಷಕರೇ. ನಮ್ಮ ಒಂದು ಸಂಸ್ಥೆಯಿಂದ ನಾನೇ ಖುದ್ದಾಗಿ ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗೆ ವಿಶೇಷವಾದಂತಹ ಹೋಮಗಳನ್ನು ಮಾಡಿಸ್ತಾ ಇರ್ತಾನೆ. ಅಮಾವಾಸ್ಯೆಯಿಂದ ಮಹಾಪ್ರತ್ಯಂಗಿರ ಹೋಮ ಇರ್ತದೆ, ನಿಮ್ಮ ಹೆಸರನ್ನ ಸಂಕಲ್ಪ ಸಭೆ ಕೊಡಬಹುದು. ಹುಣ್ಣಿಮೆಯ ದಿವಸ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮ ಎಲ್ಲ ಇರ್ತದೆ. ನೀವು ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಆ ಕಾರ್ಯಕ್ರಮವನ್ನ ನೋಡಬಹುದು. ಅದೇ ರೀತಿಯಲ್ಲಿ ನಿಮ್ಮ ಹೆಸರು ಸಂಕಲ್ಪವಾಗ್ತಾ ಇರ್ತಕ್ಕಂಥದ್ದು ನಿಮಗೆ ಖಂಡಿತವಾಗಿ ನೀವು ಹೆಸರು ಸಂಕಲ್ಪ ಆಗೋದು ಲೈವ್ ಅಲ್ಲಿ ನೋಡಬಹುದು. ಯಾರು ನೇರವಾಗಿ ಪಾಲ್ಗೊಳ್ಳುವ ಅವಕಾಶ ಇಲ್ಲ, ಆದ್ರೆ ಲೈವ್ ಅಲ್ಲಿ ಖಂಡಿತವಾಗಿ ನೀವು ಹೋಮವನ್ನ ನೋಡಬಹುದು. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ. ಪ್ರಸಾದ ವಿಶೇಷವಾಗಿ ಆ ಮಹಾಪ್ರತ್ಯಂಗಿರ ಹೋಮದ ವಿಶೇಷವಾಗಿ ಅಭಿಮಂತ್ರಣ ಮಾಡಿದಂತಹ ತಾಯತಗಳಿರಬಹುದು, ಯಂತ್ರ ಇರಬಹುದು, ಭಸ್ಮ ಇರಬಹುದು, ಇದೆಲ್ಲ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ಲಾಗತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ವೆಬ್ಸೈಟ್ ಇದೆ astrobat.com ಅಂತ, ಆ ವೆಬ್ಸೈಟ್ಗೆ ಲಾಗಿನ್ ಆಗಿ ವಿಶೇಷವಾದಂತಹ ಜ್ಯೋತಿಷ್ಯ ಲೇಖನಗಳನ್ನ ನೋಡಬಹುದು. ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಹುದು ಅಂದ್ರೆ ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಬಹುದು. ವಾಟ್ಸಪ್ ಮುಖಾಂತರ ನಿಮ್ಮ ಜಾತಕವನ್ನ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡ್ಕೋಬಹುದು. ಹೋಮಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ಅವಕಾಶವು ಸಹ ಅಲ್ಲಿ ಆ ಲಿಂಕ್ ಅಲ್ಲಿ ನಿಮಗೆ ಖಂಡಿತವಾಗಿ ಸಿಗ್ತದೆ. ಒಮ್ಮೆ astrobat.com ಡಿಸ್ಕ್ರಿಪ್ಷನ್ ಇರುತ್ತದೆ, ಆ ವೆಬ್ಸೈಟ್ಗೆ ಖಂಡಿತವಾಗಿ ಒಮ್ಮೆ ಹೋಗಿ ಭೇಟಿ ಕೊಟ್ಟು ನೋಡಿ ಬನ್ನಿ. ದಿನ ಭವಿಷ್ಯದಲ್ಲಿ ಮುಂದಿನ ರಾಶಿ ತುಲಾರಾಶಿ. ಭವಿಷ್ಯದಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಭವಿಷ್ಯದಲ್ಲಿ ಮುಂದಿನ ರಾಶಿ ಧನುರಾಶಿ. ಭವಿಷ್ಯದಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಭವಿಷ್ಯದಲ್ಲಿ ಮುಂದಿನ ರಾಶಿ ಕುಂಭ ರಾಶಿ. ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಕೊನೆಯ ರಾಶಿ ಮೀನರಾಶಿ.
ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಇನ್ನೊಂದು ಮುಖ್ಯವಾದಂತಹ ವಿಚಾರಗಳನ್ನು ನಿಮಗೆ ತಿಳಿಸಬೇಕಾಗಿತ್ತು ವೀಕ್ಷಕರೇ. ನಮ್ಮ ಒಂದು ಸಂಸ್ಥೆಯಿಂದ ನಾನೇ ಖುದ್ದಾಗಿ ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗೆ ವಿಶೇಷವಾದಂತಹ ಹೋಮಗಳನ್ನು ಮಾಡಿಸ್ತಾ ಇರ್ತಾನೆ. ಅಮಾವಾಸ್ಯೆಯಿಂದ ಮಹಾಪ್ರತ್ಯಂಗಿರ ಹೋಮ ಇರ್ತದೆ, ನಿಮ್ಮ ಹೆಸರನ್ನ ಸಂಕಲ್ಪ ಸಭೆ ಕೊಡಬಹುದು. ಹುಣ್ಣಿಮೆಯ ದಿವಸ ಆಶ್ಲೇಷ ಬಲಿ, ಸರ್ಪಶಾಂತಿ ಹೋಮ ಎಲ್ಲ ಇರ್ತದೆ. ನೀವು ಯೂಟ್ಯೂಬ್ ಅಲ್ಲಿ ಲೈವ್ ಅಲ್ಲಿ ಆ ಕಾರ್ಯಕ್ರಮವನ್ನ ನೋಡಬಹುದು. ಅದೇ ರೀತಿಯಲ್ಲಿ ನಿಮ್ಮ ಹೆಸರು ಸಂಕಲ್ಪವಾಗ್ತಾ ಇರ್ತಕ್ಕಂಥದ್ದು ನಿಮಗೆ ಖಂಡಿತವಾಗಿ ನೀವು ಹೆಸರು ಸಂಕಲ್ಪ ಆಗೋದು ಲೈವ್ ಅಲ್ಲಿ ನೋಡಬಹುದು. ಯಾರು ನೇರವಾಗಿ ಪಾಲ್ಗೊಳ್ಳುವ ಅವಕಾಶ ಇಲ್ಲ, ಆದ್ರೆ ಲೈವ್ ಅಲ್ಲಿ ಖಂಡಿತವಾಗಿ ನೀವು ಹೋಮವನ್ನ ನೋಡಬಹುದು. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ. ಪ್ರಸಾದ ವಿಶೇಷವಾಗಿ ಆ ಮಹಾಪ್ರತ್ಯಂಗಿರ ಹೋಮದ ವಿಶೇಷವಾಗಿ ಅಭಿಮಂತ್ರಣ ಮಾಡಿದಂತಹ ತಾಯತಗಳಿರಬಹುದು, ಯಂತ್ರ ಇರಬಹುದು, ಭಸ್ಮ ಇರಬಹುದು, ಇದೆಲ್ಲ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡಲಾಗುತ್ತೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ವೆಬ್ಸೈಟ್ ಇದೆ astrobat.com ಅಂತ, ಆ ವೆಬ್ಸೈಟ್ ಗೆ ಲಾಗಿನ್ ಆಗಿ ವಿಶೇಷವಾದಂತಹ ಜ್ಯೋತಿಷ ಲೇಖನಗಳನ್ನ ನೋಡಬಹುದು. ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಹುದು ಅಂದ್ರೆ ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಬಹುದು. ವಾಟ್ಸ್ಆಪ್ ಮುಖಾಂತರ ನಿಮ್ಮ ಜಾತಕವನ್ನ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡ್ಕೋಬಹುದು. ಹೋಮಕ್ಕೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ಅವಕಾಶ ಸಹ ಅಲ್ಲಿ ಆ ಲಿಂಕ್ ಅಲ್ಲಿ ನಿಮಗೆ ಖಂಡಿತವಾಗಿ ಸಿಗ್ತದೆ. ಒಮ್ಮೆ astrobat.com ಡಿಸ್ಕ್ರಿಪ್ಷನ್ ಇರುತ್ತದೆ, ಆ ವೆಬ್ಸೈಟ್ ಗೆ ಖಂಡಿತವಾಗಿ ಒಮ್ಮೆ ಹೋಗಿ ಭೇಟಿ ಕೊಟ್ಟು ನೋಡಿ ಬನ್ನಿ. ಮುಂದಿನ ವಾರದಲ್ಲಿ ಮತ್ತೆ ಪುನಃ ಸಿಗ್ತೇನೆ, ನಾಳಿನ ದಿನ ಭವಿಷ್ಯದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.